सुमार कोविड 19 इद्दरिंद जोतेगे सरकारद ओंदु नीति नियमगळिगे अनुसारवागि नम्म संस्थे ओंदु जवाबदारियुतवाद संस्थे आद्रिंद नावु अदक्के बेले कोडबेकु अन्नो दृष्टिगिंत हेच्चागि सार्वजनिक तोंदरे आगदे इरलि अंत सुमारु 2.5 तिंगळिंदने नम्म भागद भक्तादिगळन्नेल्ल सेरिसि नावु ई वर्ष याव रीति जात्रे माडिद्रु एंबुदर बग्गे नावु डिसिशन तकोंडिवि ಜೊತೆಗೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ಬಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತವೆಲ್ಲ ನೋಡಿದ್ರೆ ಇವತ್ತು ಬಹಳ ಸಾಂಕೇತಿಕವಾಗಿ ನಮ್ಮದು ಒಂದು ರಥೋತ್ಸವವನ್ನು ಮಾಡಿ ಕೇವಲ ರಥವನ್ನು ಮುಂದಕ್ಕೆ ಚಲಿಸುವುದರ ಮುಖಾಂತರ ನಮ್ಮ ಜಾತ್ರೆನ ಪ್ರಾರಂಭ ಮುಕ್ತಾಯ ಎರಡು ಮಾಡಿದ್ದೀವಿ ಆದರೆ ನೆನ್ನೆ ನಮ್ಮದು ಒಂದು ವಿವಾಹ ಮಹೋತ್ಸವ ಇತ್ತು ಇದು ನಾವು ತಿಂಗ ಮಾಡುವಂತಹ ಕಾರ್ಯಕ್ರಮ ನೆನ್ನೆ ಮಾಡಿದ್ದು ಜಾತ್ರೆ ಪ್ರಯುಕ್ತ ಅಲ್ಲ ಅದು ಅದು ನಮ್ಮ ಕ್ಯಾಲೆಂಡರ್ಲಿ 3 ತಿಂಗಳಲ್ಲೇ ಪ್ರಿಂಟ್ ಮಾಡಿಸ್ಕೊಟ್ಟಿದ್ವಿ ಅದು ಆಕಸ್ಮಿಕವಾಗಿ ನೆನ್ನೆ ಬಿದ್ದದ್ರಿಂದ ನೆನ್ನೆ ಮಾಡಿದ್ವಿ ನಮ್ಮ ಜಾತ್ರೆ ಒಂದೇ ದಿನ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ಒಳಗಡೆ ಬಿಟ್ಟು ಹೊರಗಡೆ ಯಾವುದೇ ಕಾರ್ಯಕ್ರಮನ ನಾವು ಮಾಡಲಿಲ್ಲ ಈ ಸಲ ಸಾಕಷ್ಟು ಕಾರ್ಯಕ್ರಮ ಮಾಡ್ತಿದ್ವಿ ವಸ್ತು ಪ್ರದರ್ಶನ ಮಾಡ್ತಿದ್ವಿ ಅಲ್ಲಿ 16 ಗುಂಪುಗಳಿಗೆ ಸಹಾಯ ಮಾಡತರ ಕೃಷಿಕರಿಗೆ ಕೈಗಾರಿಕೋದ್ಯಮಿಗಳಿಗೆ ನಮ್ಮ ಶಾಲಾ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಇದೆಲ್ಲ ಮಾಡ್ತಿದ್ವಿ ಯಾವುದು ಮಾಡಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಲ್ಲ ಕುಸ್ತಿ ಪಂದ್ಯಾವಳಿ ಇಲ್ಲ ಗ್ರಾಮೀಣ ಪ್ರದೇಶದ ಗ್ರಾಮಾಂತರ ಕ್ರೀಡೆಗಳನ್ನು ನಾವು ಈ ಸಲ ಕ್ಯಾನ್ಸಲ್ ಮಾಡಿದ್ವಿ ತೆಪ್ಪೋತ್ಸವ ಇಲ್ಲ ಕೊಂಡೋತ್ಸವ ಇಲ್ಲ ಹೀಗೆ ಎಲ್ಲವನ್ನ ಸಾಮಾನ್ಯ ಜನರಿಗೆ ತೊಂದರೆ ಆಗದೇ ಇರಲಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿ ಇಷ್ಟು ನಡೆಸಿದ್ದೀವಿ ಒಳ್ಳೆಯದಾಯಿತು ಇದಕ್ಕೆ ತಾವೆಲ್ಲ ಸಹಕರಿಸಿದಿರಿ ಬಹಳ ಸಂತೋಷ ಜಾತ್ರೆ ಮುಖ್ಯ ಉದ್ದೇಶ ಏನು ಆಧ್ಯಾತ್ಮಿಕವಾಗಿ ಜನರಿಗೆ ಪ್ರೇರಣೆ ನೀಡುವಂಥದ್ದು ಮಠ ಆ ಕೆಲಸನ ಅದು ಅದೂರಿಯಾಗಿ ಮಾಡಲಿ ಸರಳವಾಗಿ ಮಾಡಲಿ ಸ್ವಾಮೀಜಿಗಳು ಯಾವಾಗಲೂ ಜನರಿಗೆ ಆಧ್ಯಾತ್ಮಿಕ ಪ್ರೇರಣೆ ಕೊಡುವಂಥ ಕೆಲಸ ಮಾಡ್ತಾರೆ ಈ ವರ್ಷನೂ ಮಾಡಿದ್ದಾರೆ ಈ ವರ್ಷ ಕೊರೋನಾ ಕಾರಣದಿಂದಾಗಿ ಜನರಿಗೆ ಅನಾನುಕೂಲ ಆಗಬಾರ್ದು ಕೊರೋನಾ ಹೆಚ್ಚುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಗುರುಗಳು ಬಹಳ ಜವಾಬ್ದಾರಿ ವಹಿಸಿಕೊಂಡು ಈ ಸರಿ ಸರಳವಾಗಿ ಆಚರಿಸಬೇಕು ನಿರ್ಧಾರ ಮಾಡಿದ್ದಾರೆ ಈ ಕೊರೋನಾ ಮುಗಿದ ಮೇಲೆ ಖಂಡಿತ ಮೊದಲಿನಂತೆ ಅದ್ದೂರಿಯಾಗಿ ನಡೆಯುತ್ತೆ ಜಾತ್ರೆ ಈಗ ಕೊರೋನಾ ಕೇಸ್ಗಳು ಹೆಚ್ಚಳ ಆಗ್ತಾ ಇಲ್ಲ ಕಮ್ಮಿ ಆಗಿದೆ ಈಗ ಥಿಯೇಟರ್ಗಳಲ್ಲೂ ಕೂಡ ಜನಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಕಡೆ ಕೆಲಸಗಳು ಶುರು ಆಗಿದೆ ಹಾಗಾಗಿ ಈಗ ದೇವಸ್ಥಾನಗಳಲ್ಲೂ ಕೂಡ ಮತ್ತೆ ಭಕ್ತಾದಿಗಳು ಮೊದಲಿನಂತೆ ಬರೋದಕ್ಕೆ ಅನುಕೂಲ ಮಾಡ್ಕೊಡೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ